ನಿಮ್ಮ ಮನೆಯವ್ರು ನಿಮ್ಮ ಇರಲಿಲ್ಲ ನೀವು ಇನ್ನೊಬ್ಬರ ಜೊತೆ ಹೊಸ ಜೀವನ ನಡೆಸಬೇಕು ಅಂದ್ಕೊಂಡಿದ್ರಿ ನೀವು ಅವರು ಸೇರ್ಕೊಂಡು ಈ ಕೃತ್ಯ ಮಾಡಿರೋದು ಅಂತ ಆರೋಪ ಇದೆ ಸರ್ ಇಲ್ಲ ಸರ್ ಆ್ಯಕ್ಚುಲಿ ಇದರಲ್ಲಿ ಯಾರ್ದು ಏನು ತಪ್ಪಿಲ್ಲ ಯಾಕಂದ್ರೆ ಮನೆ ಸಪೋರ್ಟ್ ಇದ್ರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಸರ್ ಮನೆ ಸಪೋರ್ಟೇ ಇಲ್ಲ ಸರ್ ಆ್ಯಕ್ಚುಲಿ ಎಲ್ಲ ನಾನೇ ಒಬ್ಬಳೇ ಸರ್ ಮಾಡ್ತಾ ಇರೋದು ಒಬ್ಬಳೇ ಸರ್ ಎಲ್ಲ ಇರೋದು ಸೊ ಲೆಟ್ ಇಟ್ ಬಿ ಮನೆ ಸ್ಟಫ್ ಆಗಲಿ ಮಗುದಾಗಲಿ ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಸೊ ಅವಾಗಿವಾಗ ಅಪ್ಪ ಇದು ಮಾಡ್ತಾ ಇದ್ರು ಸೊ ಅವ್ರದ್ದು ಲೈಕ್ ಸ್ಯಾಲ್ರಿ ಇಲ್ಲ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸಿಂದ ಅವರು ಅಗ್ರಿಕಲ್ಚರಿಸ್ಟ್ ನೀವು ನನಗೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಮೊದಲು ಹೇಳಿದ್ದು ನೀವು ನಿಮ್ಮ ಗಂಡನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಥರ ಮಾಡ್ತಿದ್ದೀನಿ ಅಂತ ಗಂಡಂಗೆ ಬುದ್ಧಿ ಕಲ್ಸಕ್ಕಂತ ನಾನು ಅವರ ವಿಷಯನೇ ಎತ್ತಿಲ್ಲ ಸರ್ ಯಾಕಂದ್ರೆ ಅವ್ರನ್ನ ಬಿಟ್ಟು ಟೂ ಇಯರ್ಸ್ ಆದ್ಮೇಲೆ ಸರ್ ನಾನು ಯಾಕೆ ವಿಚಾರ ಮಾತಾಡಲಿ ಸರ್ ಆಯ್ತು ಈಗ ಮಗು ನಿಮ್ಮ ಜೊತೆಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಬೇರೆ ದಾರಿ ಆದರೂ ನೀವು ಮಾಡ್ಬೋದು ನಿಮ್ಮ ತಾಯಿ ಮನೆಗೆ ಅಥವಾ ನಿಮ್ಮ ಗಂಡನ ತಾಯಿ ಮನೆಗೆ ಎಲ್ಲಾದರೂ ಕಳಿಸ್ಬೋದಿ ಸರ್ ನಮ್ಮ ತಾಯಿ ಮನೆ ಕಡೆ ಅವರಿಗೆ ಲೈಕ್ ಆಗಲ್ಲ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಆ್ಯಕ್ಚುಲಿ ಸಪೋರ್ಟಿವ್ ಆಗಿ ಸೊ ಅದಕ್ಕೆ ಒಂದು ತ್ರೀ ಫೋರ್ ಮಂತ್ಸ್ ಅವನಿಗೆ ಎಲ್ಲಿದಾನೋ ಅಲ್ಲೇ ಇರಲಿ ಅಂತ ಮಾತಾಡಿದ್ದೀನಿ ಸರ್ ಅಲ್ಲಿ ಲೈಕ್ ಸಿ ಡಬ್ಲ್ಯೂ ಸಿ ಅಲ್ಲಿ ಸಿ ಡಬ್ಲ್ಯೂ ಸಿ ಅಲ್ಲಿ ಅಲ್ಲೇ ಇರಲಿ ಆಫ್ಟರ್ವರ್ಡ್ಸ್ ಅವ್ರ ಅಪ್ಪ ಯಾವಾಗ ಬರ್ತಾರೋ ಅವ್ರ ಜೊತೆಗೆ ಅಲ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಡು ಹೋಗಿ ಮಾತಾಡಿಸ್ತೀನಿ ಈಗ ನೀವು ಮತ್ತೆ ನಿಮ್ಮ ಗಂಡ ಸಪ್ರೇಟ್ ಆದಾಗ ಅವ್ರು ಯಾವತ್ತೂ ಕೇಳಿರ್ಲಿಲ್ವ ಮಗು ನಮ್ಮ ಕೊಡಿ ಅಂತ ಒಂದ್ ಎರಡು ಸಲ ನನ್ನ ಹತ್ರ ಕೇಳಿಲ್ಲ ನಮ್ಮ ಡ್ಯಾಡಿ ಹತ್ರ ಕೇಳಿದ್ರು ನಾನು ಅವಾಗಿಲ್ಲ ಸರ್ ನಾನು ಯಾಕಂದರೆ ನನ್ನ ಕೆಲಸ ಆಯಿತು ಎಲ್ಲ ಚೆನ್ನಾಗಿತ್ತು ಇದ್ದೆ ನಾನು ಹೆಂಗೋ ಮ್ಯಾನೇಜ್ ಆಗ್ತಿತ್ತು ಅವಾಗ ಸೊ ಇವಾಗ ಲೈಕ್ ಸಿಕ್ಸ್ ಸೆವೆನ್ ಮಂತ್ಸ್ ತುಂಬ ಸಿಕ್ಕಾಬೇ ಲೈಕ್ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಸೊ ಅದಕ್ಕೆ ಇವಾಗ ಮತ್ತೆ ಅದು ಫ್ಯೂಚರಲ್ಲಿ ಬಂದ ಮತ್ತೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಅದು ಒಂದು ಕಾಣಿಕೆ ಯೋಚನೆ ಮಾಡ್ತಾ ಅವ್ರ ಜೊತೆಗಿದ್ದಾದರೂ ನೀನು ಚೆನ್ನಾಗಿ ಬೆಳೀಲಿ ಅಂತ ಸಿ ಮೇಡಮ್ ದೇರ್ ಇಸ್ ಅನ್ ಅದರ್ ಪರ್ಸ್ಪೆಕ್ಟಿವ್ ನಾನು ಹೇಳೋದು ಇನ್ನು ಆರಿಂದ ಏಳು ತಿಂಗಳು ನಿಮಗೆ ಕೆಲಸ ಇರಲಿಲ್ಲ ಈ ಕೆಲಸ ಸಿಕ್ಕಿದೆ ಎಲ್ಲ ಆದ ನಂತರ ನಿಮಗೆ ಮಗು ಬರ್ಡನ್ ಆಯಿತು ಬರ್ಡನ್ ಆಗಿರೋದ್ರಿಂದ ಮಗು ಮೇಲೆ ನಿಮ್ಮ ಬೇಜಾರು ನಿಮ್ಮ ದುಃಖ ನಿಮ್ಮ ಕೋಪ ಎಲ್ಲವನ್ನ ಮಗು ಮೇಲೆ ತೀರಿಸ್ಕೊಂಡಿದ್ದೀರಾ ಅನ್ನೋದು ನನ್ನ ವಾದ ಮೇಡಮ್ ಸರಿ ಇಲ್ಲ ಸರ್ ಆ ಥರ ಆ ಥರ ಟೆನ್ಷನ್ ನಾನು ಯಾವತ್ತೂ ಮಗು ಮೇಲೆ ತೋರಿಸೇ ಇಲ್ಲ ಸರ್ ಮೇಡಮ್ ಈಗ ನಾನು ನನ್ನ ಮಕ್ಕಳಿಗೆ ಹೊಡಿತೀನಿ ಇಲ್ಲಿರೋ ಅಷ್ಟು ಜನ ಅವ್ರ ಮಕ್ಕಳಿಗೆ ಹೊಡೆದು ಬೆಳೆಸಿರ್ತಾರೆ ಈ ಅಷ್ಟು ಪ್ರಕರಣಗಳು ಇವತ್ತು ಸಿ ಡಬ್ಲ್ಯೂ ಸಿಗೆ ಹೋಗದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಕ್ಕೆ ಹೋಗದೆ ನಿಮ್ಮ ಪ್ರಕರಣ ಮಾತ್ರ ಹೋಗುತ್ತೆ ಅನ್ನೋದನ್ನ ಇಲ್ಲಿರೋರು ಒಪ್ಕೊಂಡ್ರೆ ನಾನು ಕೂಡ ಒಪ್ಕೊಳ್ತೀನಿ ನ್ಯೂಟ್ರಲ್ ಆಗಿ ಕೇಳ್ತಾ ನನ್ನ ಮಕ್ಕಳನ್ನ ನಾನು ಹೊಡಿತೀನಿ ನೋಡ್ತಿರೋಂತ ತಂದೆ ಮಕ್ಕಳನ್ನ ಹೊಡೆದಿರ್ತಾರೆ ಅವರು ಮಕ್ಕಳಾಗಿರೋ ಹೊಡಿಸ್ಕೊಂಡಿರ್ತಾರೆ ಆ ಪ್ರಕರಣಗಳು ಯಾಕೆ ಎಲ್ಲರ ಗಮನಕ್ಕೆ ಹೋಗ್ಲಿಲ್ಲ ಯಾಕೆ ಈ ಪ್ರಕರಣ ಮಾತ್ರ ದೊಡ್ಡದಾಯ್ತು ಸರ್ ಅದು ನನಗೆ ಆ್ಯಕ್ಚುಲಿ ಅರ್ಥ ಆಗ್ತಾ ಇಲ್ಲ ಸರ್ ಏನಕ್ಕೆ ಇಷ್ಟ ಇದು ಮಾಡಿದ್ದಾರೆ ಅಂತ ಹೇಳಿ ಬಿಕಾಸ್ ಇಲ್ಲ ನಾವೇ ಕುತ್ಕೊಂಡು ಎಲ್ಲ ಮಾತಾಡಿದರೆ ಒಂದು ಪಕ್ಷ ಸಾಲ್ವ್ ಆಗ್ಬೋದಿತ್ತು ಬಟ್ ಆ ಥರ ಫುಲ್ ಇದು ಮಾಡಿದ್ದಾರೆ ಸರ್ ಪ್ರಾಬ್ಲಮ್ ಮಾಡಿದ್ದಾರೆ ಅಷ್ಟೇ ಆ ಥರ ಲೈಕ್ ನಾನು ಯಾವತ್ತೂ ಮಗು ಮೇಲೆ ಸಾಯಿಸೋಕ್ಕೂ ಇದು ಮಾಡಿಲ್ಲ ನಿಲ್ ನಾನೇ ಹುಟ್ಟಿಸ್ಬಿಟ್ಟು ಸಾಯ್ಸಂಗಿದ್ದೀರಿ ಸರ್ ಅವಾಗೇ ಹಾಸ್ಪಿಟ್ಲಲ್ಲಿ ಯಾರಿಗಾರು ದ ಮಗು ಇಲ್ಲ ಅವ್ರಿಗೆ ದತ್ಕೊಟ್ಬಿಡ್ಬೋದಿತ್ತು ಬಟ್ ಆ ಥರ ಕೆಟ್ಟ ಕೃಗುರಿ ಅಂತೂ ಇಲ್ಲ ಸರ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ